ನಾವೀಗ ಹೊಸಪೇಟೆ ನಗರದ ಶಾನ್ಬಾಗ್ ಸರ್ಕಲ್ ನಲ್ಲಿ ಇದ್ದೇವೆ ಶಾನ್ಬಾಗ್ ಸರ್ಕಲ್ ನ ಮುಂಭಾಗದಲ್ಲಿ ಹೋಟಲ್ ಇರೋದು ಸೋ ಈ ಹೋಟಲ್ ಅಲ್ಲಿ ಕೂಡ ಬಹಳಷ್ಟು ಜನ ಇದ್ದಾರೆ ಅವರನ್ನು ಕೂಡ ಮಾತಾಡ್ಸ್ತಾ ಹೋಗ್ತೀನಿ ಹೋಟಲ್ ಮಾಲಕರು ಇದ್ದಾರೆ ಅವರನ್ನು ಕೂಡ ಮಾತಾಡ್ಸೋಣ ಏನು ಹೇಳ್ತಾರೆ ಅಂತ ಹೇಳಿ ಮೊದಲು ತಾಲ್ಲೂಕು ಕೇಂದ್ರಕ್ಕೂ ಈಗ ಜಿಲ್ಲಾ ಕೇಂದ್ರ ಆಗಿರೋದಕ್ಕೂ ಅಭಿವೃದ್ಧಿ ಹೇಗಾಗಿದೆ ಅಭಿವೃದ್ಧಿ ಆಗಿದೆ ಸರ್ ಇನ್ನು ಆಗ್ತಾ ಇದೆ ಚೆನ್ನಾಗಿ ಆಗ್ತಿದೆ ಅಲ್ಲ ಹೊಸಪೇಟೆ ಟೂರಿಸಂ ಪ್ಲೇಸ್ ಒಳ್ಳೆ ಪ್ಲೇಸ್ ಇದೆ ಟೂರಿಸಂ ಗೆ ಜನ ಬರ್ತಾ ಇದ್ದಾರೆ ಟೂರಿಸ್ಟ್ ಡೆವಲಪ್ಮೆಂಟ್ ಆಗ್ತಾ ಇದೆ ಎಲ್ಲ ಚೆನ್ನಾಗಿದೆ ಸರ್ ಈ ವರ್ಗಡೆಂದೆಲ್ಲ ಜನ ಬರ್ತಾರೆ ಟೂರಿಸಂ ತಾವು ಹೇಳಿದ ಪ್ರಕಾರ ಸೋ ಬಂದಂತರೆಲ್ಲ ಹ್ಯಾಪಿ ಇದ್ದಾರ ಇಲ್ಲಿ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇದಕ್ಕೆಲ್ಲ ನೋಡಿ ಫುಲ್ ಖುಷಿ ಇದ್ದಾರೆ ನಾವೇನ ಬೆಂಗಳೂರು ಲಕ್ಕಕ್ಕೆ ಇದೆ ಅಂತ ಹೇಳ್ತಾರೆ ರೋಡ್ ಕಸ್ಟಮರ್ಸ್ ಬಂದಿರೋರು ಟೂರಿಸ್ಟ್ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾರೆ ಸರ್ ರೋಡ್ ತಮಗೊಂದು ನಿರೀಕ್ಷೆ ಇರುತ್ತೆ ಅಂದ್ರೆ ಶಾಸಕರಾದವರು ಈ ರೀತಿ ಕೆಲಸಗಳನ್ನು ಮಾಡಬೇಕು ಅಂತ ನಿಮಗೆ ಏನು ಅನ್ಸುತ್ತೆ 2008 ರಿಂದನೂ ಕೂಡ ಶಾಸಕರಿದ್ದಾರೆ ಶಕ್ತಿ ಮೀರಿ ಕೆಲಸ ಮಾಡ್ತಾ ಇದ್ದಾರೆ ಸರ್ ಅವರು ಆನಂದ್ ಸಿಂಗ್ ಸರ್ ಇದ್ದಾರಲ್ಲ ಶಕ್ತಿ ಮೀರಿ ಕೆಲಸ ಮಾಡ್ತಾ ಇದ್ದಾರೆ ಇನ್ನೊಂದಷ್ಟು ಕೆಲಸಗಳು ಮಾಡಬೇಕಾಗಿತ್ತು ಅಂತ ಅನ್ಸೋ ಯಾವ ಇದಾವೆ ಏನನ ಮಾಡಬೇಕು ಅಂತ ಹೊಸದು ವಿಜಯನಗರ ಜಿಲ್ಲೆ ಘೋಷಣೆ ಮಾಡಿದ್ದಾರೆ ನಮಗೆ ಒಂದು ಒಳ್ಳೆ ಹೋಪ್ ಏನಂದ್ರೆ ನಮ್ಮ ಈ ಬೇರೆ ಜಿಲ್ಲೆ ಇರೋದಕ್ಕಿಂತ ಸುಸಜ್ಜಿತವಾದ ಒಂದು ಇದು ಏನದು ಡಿಸಿ ಆಫೀಸ್ ಅನ್ನು ಮಾಡ್ಲಿ ಅನ್ನೋದು ನನ್ನೊಂದು ತಾವು ಎಲ್ಲಿಯವರು ಸರ್ ಓಕೆ ಇಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತ ಅನ್ಸಿದ್ಯಾ ಶಾಸಕರು ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಅಂತ ಅನ್ಸಿದ್ಯಾ ಆಗ್ತಾ ಇದೆ ಆಗ್ತಾ ಇದೆ ಸರ್ ಒಳ್ಳೆ ಕಡೆ ಎಲ್ಲ ಅಭಿವೃದ್ಧಿ ಆಗಿದ್ದಾವೆ ಸೈಟ್ ರೇಟ್ ಎಲ್ಲ ಜಾಸ್ತಿ ಆಗಿದ್ದಾವೆ ಏನೇನು ಕೆಲಸಗಳಾಗಬೇಕಂದ್ರೆ ರೋಡ್ ವರ್ಕ್ಗಳು ಇರಬೇಕಂತನೋ ಅಥವಾ ನೀರಿನ ಕುಡಿಯೋ ನೀರಿಂದಾಗಲಿ ಆಮೇಲೆ ಹೈಜೀನಿಕ್ ಸರ್ ಆರೋಗ್ಯಕ್ಕೆ ಸಂಬಂಧಿಸಿದಂತ ಬದಲಾವಣೆಗಳು ಆಗಬೇಕು ಸರ್ ಮೇಡಂ ತಾವು ಏನು ಹೇಳ್ತೀರಿ ವಿಜಯನಗರ ಕ್ಷೇತ್ರದಲ್ಲಿ ಬೆಳವಣಿಗೆ ಆಗ್ತಿರೋದ್ರ ಬಗ್ಗೆ ಇನ್ನು ಬಹಳಷ್ಟು ಚೆನ್ನಾಗಾಗಿದೆ ಬಹಳ ಚೆನ್ನಾಗಾಗಿದೆ ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ ಎಲ್ಲ ಚೆನ್ನಾಗಾಗಿದೆ ಇವೆಲ್ಲ ಮ್ಯಾಕ್ಸ್ ಆಗಿದೆ ಮತ್ತೆ ಟ್ರೆಂಡ್ಸ್ ಎಲ್ಲ ಅವೆಲ್ಲ ಆಗಿದೆವಿ ಅವಾಗಿನೇ ಚೆನ್ನಾಗಿ ಇದಿರಕಿಲ್ಲ ಇವಾಗ ಚೆನ್ನಾಗಿದೆ ಇನ್ನು ಕೆಲವು ಒಳಗಡೆ ಏರಿಯಾದಗಳಲ್ಲಿ ರೋಡ್ಗಳು ಆಗಬೇಕು ಆಮೇಲೆ ಟೂರಿಸಂ ಪ್ಲೇಸ್ ಇರೋದ್ರಿಂದ ಇನ್ನೊಂದಷ್ಟು ಡೆವಲಪ್ಮೆಂಟ್ ಆಗಬೇಕು ಅಂತಾನು ಕೂಡ ಅಂತಾರೆ ಡೆವಲಪ್ಮೆಂಟ್ ಆಗಬೇಕು ಆಗಬೇಕು ಇನ್ನು ಡೆವಲಪ್ಮೆಂಟ್ ವಿಜಯನಗರ ಡಿಸ್ಟ್ರಿಕ್ಟ್ ಆಗ್ತಾ ಇದೆಲ್ಲ ಇನ್ನು ಆಗ್ತಾ ಇದೆ ವಿಜಯನಗರ ಕ್ಷೇತ್ರದ ಹೊಸಪೇಟೆ ನಗರದಲ್ಲಿ ನಾವಿದ್ದೇವೆ ಹೊಸಪೇಟೆ ನಗರದ ಪ್ರಮುಖ ಪ್ರಸಿದ್ಧ ಕಾಲೇಜ್ ವಿಜಯನಗರ ಕಾಲೇಜ್ ಈ ಕಾಲೇಜಲ್ಲಿ ನಾನು ಕೂಡ ಸ್ಟೂಡೆಂಟ್ ಆಗಿದ್ದೆ ಅನ್ನೋದು ಬಹಳ ಮೆಚ್ಚುಗೆ ಇರುವಂತ ವಿಚಾರ ಯಾಕಂದ್ರೆ ಅಂತ ಪ್ರಸಿದ್ಧವಾದಂತ ಕಾಲೇಜ್ ಈಗ ಆ ಕಾಲೇಜಿನಲ್ಲಿ ಮೊದಲ ಮತದಾನ ಮಾಡುವಂತ ವಿಶೇಷ ಅತಿಥಿಗಳು ಅಂದ್ರೆ ಮತದಾರರು ಇದ್ದಾರೆ ಇವರೆಲ್ಲರೂ ಕೂಡ ಡಿಗ್ರಿ ಕಾಲೇಜ್ ಓದ್ತಿರುವಂತ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಇದ್ದಾರೆ ಅವರನ್ನೇ ಮಾತಾಡ್ಸೋಣ ಏನು ಹೇಳ್ತಾರೆ ಅಂತ ಹೇಳಿ ತಾವು ಮೊದಲ ಬಾರಿಗೆ ಮತದಾನ ಮಾಡ್ತಾ ಇದ್ದೀರಿ ಎಂತ ನಾಯಕತ್ವ ಇದ್ರೆ ಒಳ್ಳೇದು ಅಂತ ನಿಮ್ಮ ಅಭಿಪ್ರಾಯ ಸರ್ ಇವಾಗ ಸದ್ಯಕ್ಕೆ ನಾನು ಎಜುಕೇಷನ್ ಅಲ್ಲೇ ಇದ್ದೀನಿ ಎಜುಕೇಷನ್ ಲೈನ್ ಅಲ್ಲಿ ಸೊ ಡೈಲಿ ಎಜುಕೇಷನ್ ಲೈನ್ ಏನು ನೋಡ್ತೀವಿ ಅಡ್ಮಿಷನ್ ಟೈಮಲ್ಲಿ ಎಕ್ಸಾಮ್ ಫೀಸ್ ಟೈಮಲ್ಲಿ ಲೈಕ್ ಕ್ಯಾಸ್ಟ್ ವೈಸ್ ಸಿಸ್ಟಮ್ ಇದೆ ಕ್ಯಾಸ್ಟ್ ವೈಸ್ ಸಿಸ್ಟಮ್ ಇದೆ ಈ ಕ್ಯಾಸ್ಟಿಗೆ ಇಷ್ಟು ಈ ಕ್ಯಾಸ್ಟಿಗೆ ಇಷ್ಟು ಈ ಕ್ಯಾಸ್ಟಿಗೆ ಇಷ್ಟು ಪರ್ಸೆಂಟೇಜ್ ವ್ಯಾಲ್ಯೂ ಇಲ್ಲ ಬರೀ ಕ್ಯಾಸ್ಟಿಗೆ ವ್ಯಾಲ್ಯೂ ಇದೆ ಕೆಲವೊಂದು ಎಕ್ಸಾಮಲ್ಲಿ ಕಟ್ ಆಫಲ್ಲಿ ಈ ಕ್ಯಾಸ್ಟಿಗೆ ಇಷ್ಟು ಕಟ್ ಆಫು ಆ ಕ್ಯಾಸ್ಟಿಗೆ ಇಷ್ಟು ಕಟ್ ಆಫು ಜನರಲ್ ಕ್ಯಾಸ್ಟಿಗೆ ಏನೂ ಇಲ್ಲ ನಾವು ಜನರಲ್ ಕ್ಯಾಸ್ಟ್ ಬಂದಮೇಲೆ ನಮಗೆ ಎಜುಕೇಷನ್ ಮೇಲೆ ಫೋಕಸ್ ಮಾಡಿರಲ್ಲ ಕ್ಯಾಶ್ ತೊಗೊಂಡು ಏನು ಮಾಡ್ತೀವಿ ಕ್ಯಾಶ್ ನಮ್ಮ ಬೈ ಬರ್ತ್ ಅಂದರೆ ನಾವು ಪಡ್ಕೊಂಡಿದ್ದಲ್ಲ ನಮ್ಗೆ ಯಾರೋ ಕೊಡ್ತಿರ್ತಾರ ಫ್ಯಾಮಿಲಿಯಿಂದ ಬಂದಿರ್ತಾ ಸೊ ನಮ್ಮ ಸ್ಕಿಲ್ಸ್ ಮೇಲೆ ನಮ್ಮ ಟ್ಯಾಲೆಂಟ್ ಮೇಲೆ ಇರೋದೊಂದೇ ಅಂದರೆ ಎಜುಕೇಷನ್ ಮಾರ್ಕ್ಸ್ ಕಾರ್ಡ್ ಮಾರ್ಕ್ಸ್ ಕಾರ್ಡ್ ಸ್ಕಿಲ್ಸ್ ನಮ್ಮದು ಅದ್ರ ಮೇಲೆ ನಮ್ಮ ಜಡ್ಜ್ ಮಾಡಿರಲ್ಲ ಯಾಕೆ ಕ್ಯಾಶ್ ಮೇಲೆ ಜಡ್ಜ್ ಮಾಡ್ತಿದ್ರಿ ಈ ಕಾನ್ಸ್ಟಿಟ್ಯೂನ್ಸ್ ಇಲ್ಲ ನಿಮ್ಮ ಸರೌಂಡಿಂಗ್ ಏರಿಯಾಗಳಲ್ಲಿ ನೋಡ್ತಾ ಹೋದ್ರೆ ಹೇಗಿದೆ ಇನ್ಫ್ರಾಸ್ಟ್ರಕ್ಚರ್ ರೋಡ್ ಇರ್ಬೋದು ವಾಟರ್ ಇರ್ಬೋದು ಈಗ ಎಲ್ಲವೂ ಕೂಡ ಸಿಗ್ತಾ ಇದೆಯಾ ಒಬ್ಬ ಶಾಸಕ ಅಂದರೆ MLA ಇನ್ನೊಂದಷ್ಟು ಕೆಲಸಗಳನ್ನು ಮಾಡಬೇಕಾಗಿತ್ತು ಅನ್ನೋದು ನಿಮ್ಮ ಅಭಿಪ್ರಾಯನ ಅಥವಾ ಇನ್ನೂ ಕೆಲಸಗಳು ಬಾಕಿ ಇದೆಯಾ ಅಥವಾ ಆಲ್ಮೋಸ್ಟ್ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ನಿಮ್ಮ ಅಭಿಪ್ರಾಯ ಆಸ್ ಎ ಫಸ್ಟ್ ವೋಟರ್ ಆಗಿ ಸರ್ ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ ಫಸ್ಟ್ ವೋಟ್ ಹಾಕಕ್ಕ ಬಟ್ ಒಬ್ರು ಇನ್ಫ್ಲೂಯೆನ್ಸ್ ಮಾಡ್ತಾರೆ ಯಾರೋ ದುಡ್ಡು ಕೊಡ್ತಾರೆ ಯಾರೋ ವೋಟ್ ಹಾಕ್ರಿ ಅನ್ನೋಕ್ಕೋಸ್ಕರ ವೋಟ್ ಹಾಕಲ್ಲ ನನಗೆ ಯಾರು ಅವರು ವರ್ತ್ ಇದ್ದಾರೆ ಆ ಪರ್ಸನ್ ನನ್ನ ಕೆಲಸ ಮಾಡ್ಕೊಡ್ತಾರೆ ಅನ್ನೋ ಒಂದು ಆಶ್ವಾಸನೆ ಸುಳ್ಳು ಆಶ್ವಾಸನೆ ಬೇಡ ನನಗೆ ದುಡ್ಡು ಕೊಟ್ಟು ನೀವು ಹಾಕ್ರಿ ಅನ್ನೋ ಆಶ್ವಾಸನೆ ನನಗಂತೂ ಖಂಡಿತ ಬೇಡ ನನಗೆ ಅನಿಸ್ಬೇಕು ಅವ್ರು ನಿಜವಾದ ಒಬ್ಬ ಪೊಲಿಟಿಷಿಯನ್ ಲೀಡ್ ಅವ್ರು ನಿಜವಾಗ ಅವ್ರು ಅಂದಿದ್ದ ಕೆಲಸ ಅವ್ರು ಹೇಳ್ಕೊಂಡಿದ್ದು ಕೊಟ್ಟಿರೋ ಆಶ್ವಾಸನ ಉಳಿಸ್ಕೋತಾರ ನನಗೆ ಅನಿಸಿದೆ ಮಾತ್ರ ಅವ್ರು ನಾನು ವೋಟ್ ಹಾಕ್ತೀನಿ ಇಲ್ಲಿ ಯಾವುದು BJP ಕಾಂಗ್ರೆಸ್ ಆ ಥರ ನೋಡಲ್ಲ ನನಗೆ ಯಾರು ಕರೆಕ್ಟ್ ಅನಿಸ್ತಾರೆ ಯಾರು ಹೇಳಿದ್ದನ್ನ ಉಳಿಸ್ಕೊಂಡು ಹೋಗ್ತಾರೆ ಅಂತ ಅನ್ಸುತ್ತೆ ನಾನು ಅವ್ರಿಗೆ ವೋಟ್ ಹಾಕ್ತೀನಿ ಎಂಥ ಲೀಡರ್ಶಿಪ್ ಇದ್ರೆ ಭಾಳ ಒಳ್ಳೇದು ಅಂತ ಅನ್ಸುತ್ತೆ ಮೇಡಮ್ ನಿಮಗೆ ನನಗೆ ಟಾಕ್ಲೆಸ್ ವರ್ಕ್ ಮೋರ್ ಅನ್ನೋರು ಬೇಕು ಸರ್ ನಂಗೆ ಜಾಸ್ತಿ ನನ್ನ ಕೆಲಸ ಮಾಡಿ ತೋರಿಸ್ಬೇಕು ಸರ್ ಅವ್ರು ಹೇಳೋದಕ್ಕಿಂತ ಮುಂಚೆ ಈಗ ಹೇಳಿದ್ರು ಎಲ್ಲರೂ ಹೇಳ್ತಾರೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ನಂಗೆ ಮಾಡಿ ತೋರಿಸ್ತೀವಿ ಅವ್ರ ಕೆಲಸ ಮಾತಾಡುತ್ತೆ ಎಲ್ಲಿ ಅವ್ರು ಒಳ್ಳೆ ಕೆಲಸ ನಡೀತಿದೆ ಅಂತ ಅದನ್ನು ಯಾರು ಮುಚ್ಚ ಹಾಕಲ್ಲ ಅದು ಕೆಲಸ ಮಾತಾಡುತ್ತೆ ಸೊ ನಂಗೆ ಮಾತು ಕಡಿಮೆ ಬೇಕು ನಂಗೆ ಕೆಲಸ ಜಾಸ್ತಿ ಬೇಕು ಅಂತ ಅವರಿಂದ ಅಭಿಪ್ರಾಯ ನಿಮಗೆ ಎಂಥ ನಾಯಕ ಇರಬೇಕು ಅಂತ ಬಯಸ್ತೀರಿ ಎಂಥ ಲೀಡರ್ಶಿಪ್ ಇರಬೇಕು ಅಂತ ಹಂಪಿಯಲ್ಲಿ ಮೂಲ ಸೌಲಭ್ಯಗಳು ಅವ್ರಿಗೆ ದೊರಕದೆ ಒಂದ್ಸಲ ನೀರು ಕೂಡ ನೀರು ಕೂಡ ಅಲ್ಲಿ ಸಿಗಲ್ಲ ಪ್ರಾಣಿ ಪಕ್ಷಿಗಳಿಗೆ ಆಗಿರ್ಬೋದು ಅಲ್ಲಿ ಅನೇಕ ಪಕ್ಷಿಧಾಮಗಳಿದ್ದಾವೆ ಮತ್ತು ನಿಸರ್ಗಧಾಮಗಳಿಗೆ ನೀರಿನ ಅವಶ್ಯಕತೆ ತುಂಬ ಕೊರತೆ ಇದೆ ಅಲ್ಲಿ ಕೆರೆಗಳಿದ್ರು ಸಹ ಅಲ್ಲಿ ಫಸ್ಟು ನಮ್ಮ ಪ್ರೇಕ್ಷಣೀಯ ಸ್ಥಳ ಹಂಪಿನೇ ವಿಶ್ವವಿಖ್ಯಾತ ಹಂಪಿಯಲ್ಲಿ
ಮೊದಲು ಅವರು ಅಭಿವೃದ್ಧಿಪಡಿಸಿ ನಂತರ ವಿಜಯನಗರ ನಮ್ಮ ಹೊಸಪೇಟೆಯಲ್ಲಿ ಅನೇಕ ರೀತಿಯ ಸ್ಲಮ್ ಏರಿಯಾಗಳು ಸ್ಲಮ್ ಏರಿಯಾಗಳಲ್ಲಿ ಅನೇಕ ರೀತಿಯ ಒಳಚರಂಡಿ ವ್ಯವಸ್ಥೆ ಆಗಿರ್ಬೋದು ರಸ್ತೆ ವ್ಯವಸ್ಥೆಗಳು ಇಂದು ಅಂದರೆ ಇವಾಗ ಈ ತಾನೇ ಪ್ರೆಸೆಂಟ್ಲಿ ನಡೀತದೆ ಹೊರತು ಮೊದಲಿಂದ ಅನ್ನೋದು ಆಗಿಲ್ಲ ಎಲೆಕ್ಷನ್ ಬಂತು ಅಂತ ಅಂದರೆ ಚುನಾವಣೆ ಬರ್ತಾ ಇದೆ ಇವಾಗ ನಾವು ಅಭಿವೃದ್ಧಿಗೊಳಿಸಬೇಕು ಗೊಳಿಸ್ತಾ ಇದ್ದೀವಿ ಅಂತ ಕಾಂಡಕ್ಕೆ ಮಾಡ್ತಿದ್ದಾರೆ ಹೊರತು ಮೊದಲಿಂದ ನಾವು ಇದ್ದಿದ್ರೆ ಭರವಸೆಯನ್ನು ಮೂಡಿಸ್ಬೋದಾಗಿತ್ತು. ನಿಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅಥವಾ ನೀವಿರೋ ಏರಿಯಾದಲ್ಲಿ ಸಮಸ್ಯೆಗಳಿದಾವ, ನಿಮ್ಮ ಎಮ್ ಎಲ್ ಎ ಒಂದಷ್ಟು ಕೆಲಸಗಳನ್ನು ಮಾಡಿದಾರ, ನಿರೀಕ್ಷೆಗಳಿರ್ತದೆ ಇಷ್ಟು ಮಾಡಬೇಕಾಗಿತ್ತು ಇಷ್ಟು ಮಾಡಿದ್ದಾರೆ ಅಂತ? ಮಾಡಿದಾರೆ ಸರ್, ಮಾಡ್ತಾರೆ ಅಂದಿಲ್ಲ, ಮಾಡೋ ಕಾಮಗಾರಿನ ಕಳಪೆ ಕಾಮಗಾರಿ ಮಾಡ್ತಾರೆ. ಒಂದು ರೋಡ್ ಮಾಡೋದಿತ್ತು ಇಲ್ಲ ಚರಂಡಿ ಮಾಡೋದಿತ್ತು ಎಲ್ಲದರಲ್ಲಿ ಇದು ಒಂದು ಕರಪ್ಷನ್ ಮಾಡ್ತಾರೆ. ಹೌದಾ, ಮಾಡೋ ವರ್ಕ್ ಇರುತ್ತೆ ಬಟ್ ಅವರು ಅದನ್ನು ಮಾಡಿವಿ ಅನ್ನೋ ಹೆಸರಿಗೆ ಎಷ್ಟೇ ತೋರಿಸ್ಕೊಂತಾರೆ, ಪೋಸ್ಟ್ಪೋನ್ ಇದು ಪ್ರಪೋಷನ್ ಮಾಡ್ತಾರೆ ಅವ್ರು ಮಾಡಿರೋ ಕೆಲಸನೆಲ್ಲ. ಅದನ್ನು ಬಿಟ್ಟು ವರ್ಕ್ ಎರಡು ಮೂರು ತಿಂಗಳೇ ಚೆನ್ನಾಗಿರುತ್ತೆ ಸರ್ ರಸ್ತೆ, ಅದಾದಮೇಲೆ ಇರಲ್ಲ. ಅದಾದಮೇಲೆ ಇನ್ನೊಂದು ಯೂತ್ಸ್ ಎಲ್ಲಿಲ್ಲ ಸರ್ ಪೊಲಿಟಿಷಲ್ ನಮ್ಮ ಕನ್ನಡದಲ್ಲಿ ಉದ್ಯೋಗ ಸೃಷ್ಟಿ ಮಾಡೋದು ಯಾರು ಮಾಡ್ತಾರೆ? ಭಾಳಷ್ಟು ಫ್ಯಾಕ್ಟ್ರಿಗಳಿದ್ದಾವೆ ಅಲ್ಲಿ. ಇನ್ನು ಮೊನ್ನೆ ಅಂತ ನರೇಂದ್ರ ಮೋದಿ ಅಂತಲೇ 75,000 ಉದ್ಯೋಗ ಸೃಷ್ಟಿ ಆಯ್ತು ಸರ್. ಅದೇ ಥರ ಪ್ರತಿ ವರ್ಷ ಬಂದರೆ ನಮ್ಮ ಇಂಡಿಯಾದಲ್ಲಿ ಉದ್ಯೋಗ ಅನ್ನೋದು ಕಡಿಮೆ ಆಗುತ್ತೆ ಸರ್. ಡೆವಲಪ್ಮೆಂಟ್ ಆಗೋದು ಬೇಕಾದರೆ ನಮ್ಮ ಹಂಪಿಯಲ್ಲಿ ಪ್ರವಾಸಿದ್ದ ಮೇಲೆ ಅವ್ರಿಂದ ನಾವೇನು ಕೇಳ್ತಿದ್ದೇವೆ, ಒಂದು ವ್ಯವಸ್ಥೆ ಇಲ್ಲ ಸರ್, ರೂಮ್ ಆಗಲಿ ಏನೇ ಇಲ್ಲ, ಬಂದವರು ಟೂರಿಸ್ಟರು ಕೂಡ ಅಲ್ಲಿ ವ್ಯವಸ್ಥೆ ಏನೇನಿಲ್ಲ ಸರ್. ಹಂಗಾಗಿ ಆನಂದ್ ಸಿಂಗ್ ಸಾರ್ ನಾವೇನು ಕೇಳ್ತಿದ್ದೀವಿ ಅಂದರೆ ಏನೋ ವ್ಯವಸ್ಥೆ ಮಾಡ್ಕೊಡಿ, ಇಷ್ಟು ಡೆವಲಪ್ ಮಾಡಿರಿ, ಇದೊಂದು ಸ್ವಲ್ಪ ಡೆವಲಪ್ ಮಾಡಿಕೊಡಿ ಅಂತ ಕೇಳ್ತಿದ್ದೀವಿ ಸರ್. ಇದು ವಿಜಯನಗರ ಕ್ಷೇತ್ರದ ಜನ ಮನ ಮತ ಕಾರ್ಯಕ್ರಮ. ನ್ಯೂಸ್ 18 ಜಾಲ ನಮ್ಮದು, ಬಲ ನಿಮ್ಮದು.